हलो स्नेहितरे रंगस्वामी माहिती कणज के स्वागत सुस्वागत आसिया सव्यसाची बीची इवर बग्गे किरु माहिती कन्नड साहित्यदल्ली हास्यवन्न बळसिदवरल्ली बीची मोदलिगरु अल्ल कोनेयवरु अल्ल आदरे ಹಾಸ್ಯವನ್ನು ತನ್ನ ಕೃತಿಗಳ ಪ್ರಮುಖ ಮಾಧ್ಯಮವನ್ನಾಗಿ ದುಡಿಸಿಕೊಂಡವರಲ್ಲಿ ಬೀಚಿ ಮೊದಲಿಗರು ಎಂದರೆ ತಪ್ಪಾಗಲಿಕ್ಕಿಲ್ಲ. ನಗುವೇ ದೇವರು ಎಂದು ನಂಬಿದ್ದ ಬೀಚಿ ನಗೆಯನ್ನು ಎರಡು ಬಗೆಯಾಗಿ ವಿಂಗಡಿಸಿದ್ದಾರೆ. ಒಂದು ಜಾಣನಗು, ಮತ್ತೊಂದು ಕೋಣನಗು. ಜಾಣನಗು ಶುದ್ಧವಾದದ್ದು, ಅದು ಯಾರನ್ನೂ ನೋಯಿಸುವಂಥದ್ದಲ್ಲ. ಒಂದು ತತ್ವ, ಒಂದು ಸಿದ್ಧಾಂತ, ಮಾನವೀಯ ಕಲ್ಯಾಣಕ್ಕಾಗಿ ಸ್ಪಂದನಗೊಂಡ ನಗು. ಮತ್ತೊಂದು ದಡ್ಡರ ನಗು, ಅದು ಕೋಣ ನಗು. ಅದು ನಿಷ್ಪಾಪ ಜೀವಗಳನ್ನು ಗೇಲಿ ಮಾಡಿ ಸಂತೋಷಪಡುತ್ತದೆ. ಬೀಚಿಯವರ ಹಾಸ್ಯ ಶುದ್ಧವಾದದ್ದು, ತಾತ್ವಿಕವಾದದ್ದು. ಬೀಚಿಯವರ ಪೂರ್ಣ ಹೆಸರು ರಾಯಸಂ ಭೀಮಸೇನರಾವ್. ಮನೆಯಲ್ಲಿ ಕರೆಯುವ ಮುದ್ದಿನ ಹೆಸರು ಬೀಚಿ. ಅದೇ ಅವರ ಸಾಹಿತ್ಯ ಜೀವನದ ಅನ್ವರ್ಥನಾಮವಾಯಿತು. ಸುಮಾರು 70 ವರ್ಷಗಳಾಚೆ ಹರಪನಹಳ್ಳಿಯಲ್ಲಿ ಶ್ರೀನಿವಾಸರಾಯ ಭಾರತಮ್ಮನ ಕಿರಿಯ ಮಗನಾಗಿ ಹುಟ್ಟಿದರು ಬೀಚಿ. ಬೀಚಿ ಹುಟ್ಟುವಾಗಲೇ ತಂದೆಯನ್ನು ಕಳೆದುಕೊಂಡರು. ಭೂಮಿಯಿಂದ ಬರುವ ಸಂಪಾದನೆ ಶೂನ್ಯ. ಬಡತನದಲ್ಲಿ ಬೀಚಿ ಬೆಳೆದು ಅವರಿವರಿಂದ ಶಿಕ್ಷಣ ಶುಲ್ಕ ಪಡೆದು SSC ಪಾಸಾದರು. ಇವರು 5-6 ವರ್ಷದವರಾಗಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡು ಸೋದರ ಮಾವನ ಮನೆಯಲ್ಲಿ ಬೆಳೆದರು. ಬಡತನ ಮಗನ ಕೀಟಲೆ ತಾಳಲಾರದೆ ಭಾರತಮ್ಮ ಎಂದಾದರೊಮ್ಮೆ ಏಟು ಬಿಗಿಯುತ್ತಿದ್ದರು. ಒಮ್ಮೆ ಹೀಗೆ ಏಟು ತಿಂದ ಈ ಹುಡುಗ ಜೀವ ಕಳೆದುಕೊಳ್ಳಬೇಕೆಂದು ಬಾವಿಯ ಹತ್ತಿರ ಹೋಗಿ ಕೆಳಗೆ ಇಣುಕಿ ನೋಡಿದ. ಅಲ್ಲೇನಿದೆ? ಒಂದು ಕಪ್ಪು ಬಣ್ಣದ ಹಾವು ಉದ್ದಕ್ಕೆ ಮಲಗಿತ್ತು. ಹಾವು ನೋಡಿದ ಕ್ಷಣ ಬೆವರು ಬಂತು. ಆತ್ಮಹತ್ಯೆ ಮಾಡಿಕೊಳ್ಳುವುದು ಮರೆತು ಹೋಯಿತು. ಮನೆಗೆ ಓಡಿ ಬಂದು ನೀರು ಕುಡಿದರು. ಸೋದರತ್ತೆ ರಿಂದಮ್ಮ ಒಡೆಯುತ್ತಿದ್ದರು. ಆದರೆ ಒಡೆದ ಕೂಡಲೇ ಅನಾಥ ಮಗು ಎಂಬ ಅಕ್ಕರೆಯಿಂದ ಅರಳಿಟ್ಟು ಮತ್ತು ಬೆಲ್ಲ ಕೊಡುತ್ತಿದ್ದರು. ಈ ಗುಟ್ಟು ತಿಳಿದ ಬೀಚಿ ಅರಳು ಬೆಲ್ಲ ತಿನ್ನಬೇಕೆನಿಸಿದಾಗಲಿಲ್ಲ. ಏನಾದರೊಂದು ಕೀಟಲೆ ಮಾಡಿ ಏಟು ಗಿಟ್ಟಿಸುತ್ತಿದ್ದರು. ಬಳ್ಳಾರಿ ಜಿಲ್ಲೆ ಆಗ ತೆಲುಗುಮಯ. ಬೀಚಿ ಶಾಲೆಯಲ್ಲಿ ಓದಿದ್ದು ಇಂಗ್ಲೀಷು ತೆಲುಗು ಪ್ರೌಢಶಾಲೆಯ. ಒಂದೆರಡು ವರ್ಷ ಮಾತ್ರ ಕನ್ನಡ ಓದಿದ ಬೀಚಿ ಪುಟ್ಟಣ್ಣನವರ ಮಾಡಿದ್ದುಣ್ಣ ಮಹಾರಾಯ, ಗಳಗನಾಥರ ಈಶ್ವರಿ ಸೂತ್ರ ಓದಿದ್ದುಂಟು. ಮುಂದೆ ಕನ್ನಡ ಓದಿಗೆ ಪೂರ್ಣ ವಿರಾಮ. ಟಾಲ್ಸ್ಟಾಯ್, ಡಾಸ್ಟ್ರೋವಸ್ಕಿ, ಐನ್ಸ್ಟೈನ್, ಹಕ್ಸಲಿ, ವುಡ್ ಹೌಸ್, ಬರ್ಟರ್ಡ್ ರಜೆಲ್ಲರ ಕೃತಿಗಳನ್ನು ಓದಿದರು. ಕನ್ನಡ ಮಾತೃಭಾಷೆಯಾದರೆ ಇಂಗ್ಲೀಷ್ ಅವರ ಪಿತೃಭಾಷೆಯಾಯಿತು. ಆದ್ದರಿಂದಲೇ ಅವರ ಹೆಸರಿನಲ್ಲಿ ಎರಡು ಭಾಷೆಗಳ ಅಕ್ಷರಗಳಿವೆ. ಈ ಮಧ್ಯೆ ಕೆಲಸಕ್ಕಾಗಿ ಅಲೆದಾಟ, ತಂದೆಯ ಸ್ನೇಹಿತರಾದ ಮ್ಯಾಜಿಸ್ಟ್ರೇಟ್ರೊಬ್ಬರ ಬಳಿ ಕೆಲಸ ಕೇಳಿಕೊಂಡು ಹೋದರು. ಅವರು ತಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡು ಆಫೀಸಿನಲ್ಲಿ ಕೆಲಸ ಕೊಡಿಸಿದರು. ಆಫೀಸಿನ ಸಂಬಳ, ಮನೆಯಲ್ಲಿ ಕೆಲಸ, ರಜೆಯ ಮೇಲೆ ಓದವರ ಕೆಲಸ ತಾತ್ಕಾಲಿಕವಾಗಿ ಇವರು ಮಾಡಬೇಕಾಗುತ್ತಿತ್ತು. ಮ್ಯಾಜಿಸ್ಟ್ರೇಟರ ಮನೆಯಲ್ಲಿರುವುದರಿಂದ ಅವರ ಎರಡು ಮಕ್ಕಳಿಗೆ ಪಾಠ ಹೇಳಿಕೊಡುವುದು ರಾತ್ರಿ ಮ್ಯಾಜಿಸ್ಟ್ರೇಟರು ಹೇಳುವ ತೀರ್ಪುಗಳನ್ನು ಬರೆದುಕೊಳ್ಳುವುದು ಇವರ ಕೆಲಸ. ಮೊದಲ ತಿಂಗಳ ಸಂಬಳ ಬಂದ ಕೂಡಲೇ ಇವರು
ಮ್ಯಾಜಿಸ್ಟ್ರೇಟರ ಮನೆ ಬಿಟ್ಟರು. ಕಾರಣ, ತನ್ನ ಸಂಪಾದನೆ ಇರುವಾಗ ಇನ್ನೊಬ್ಬರ ಕೂಳಿನ ಅಂಗೇಕೆ ಎಂಬ ಭಾವನೆ. ಹೀಗೆ ಕೆಲವು ತಿಂಗಳು ಕಳೆದರೂ ಮ್ಯಾಜಿಸ್ಟ್ರೇಟರ ಮನೆಯ ಕೆಲಸ ಬಿಡಲಿಲ್ಲ. ಒಂದು ದಿನ ಮ್ಯಾಜಿಸ್ಟ್ರೇಟರು ಕೇಳಿದರು, ನನ್ನ ಮಗಳನ್ನು ಮದುವೆಯಾಗುತ್ತೀಯಾ ಎಂದು. ಮರುದಿನ ಉತ್ತರಿಸಿದಾಗ ಹೇಳಿದ ಬೀಚಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಅನಂತರ ಹತ್ತಿ ಅಂಗಡಿಯಲ್ಲಿ ಕೆಲವು ಕಾಲ ಸಹಕಾರಿ ಶಿಕ್ಷಣ ತರಬೇತಿ, ಗದಗಿನಲ್ಲಿದ್ದ ಸ್ಟ್ರಾಟ್ಸ್ ಅಂಡ್ ಕೋ ಕಂಪನಿಯಲ್ಲಿ ಇವರಣ್ಣ ದುಡಿಯುತ್ತಿದ್ದ. ಅಲ್ಲಿಯೇ ಇವರ ಕೆಲಸವಾಯಿತು. ಜಮಖಂಡಿಯ ಶ್ರೀನಿವಾಸಾಚಾರ್ಯರ ಮಗಳು ಸೀತಾಬಾಯಿಯವರೊಂದಿಗೆ ಇವರ ಮದುವೆಯಾಯಿತು 1933. 1931 ಬಳ್ಳಾರಿಯ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫೀಸಿನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿದ ಬೀಚಿ ತನ್ನ ನಿಷ್ಠೆಯ ದುಡಿಮೆ, ಹಾಸ್ಯ ಪ್ರವೃತ್ತಿ, ಅಚ್ಚುಕಟ್ಟಾದ ಜೀವನ ಕ್ರಮದಿಂದ CID ಸ್ಪೆಷಲ್ ಬ್ರಾಂಚ್ನ ಸೂಪರಿಂಟೆಂಡೆಂಟ್ ಆಗಿ 1968 ನಿವೃತ್ತರಾದರು. ನೌಕರಿಯ ಕಾಲಕ್ಕೆ ಹುಬ್ಬಳ್ಳಿ, ಬಳ್ಳಾರಿ, ಗದಗ, ಮದ್ರಾಸ್ ಓಡಾಡಿ ಕೊನೆಗೆ ಬೆಂಗಳೂರು ಆಫೀಸಿನಲ್ಲಿ ನಿವೃತ್ತರಾದರು. ಇವರ ಹಿರಿಯ ಮಗ ಶ್ರೀನಿವಾಸ ಮೂರ್ತಿ, ಕಿರಿಯ ಮಗ ರವೀಂದ್ರ ಇವರಿಬ್ಬರನ್ನು ಬೀಚಿ ಪ್ರೀತಿಯಿಂದ ಟ್ರಿಮ್ಮಿ ಟ್ರಿಕ್ಕಿ ಎಂದು ಕರೆಯುತ್ತಿದ್ದರು. ಇವರ ಎರಡನೇ ಮಗ ರವೀಂದ್ರ BCOM ಪರೀಕ್ಷೆ ಮುಗಿಸಿ ಚಾರ್ಟೆಡ್ ಅಕೌಂಟೆಂಟ್ ಅಧ್ಯಯನಕ್ಕೆ ತೊಡಗಬೇಕೆನ್ನುವಾಗಲೇ ಒಂದು ವಾರ ಟೈಫಾಯ್ಡ್ ಜ್ವರದಿಂದ ಬಳಲಿ ಕಣ್ಮರೆಯಾದ. 1968 ಇದು ಬೀಚಿ ದಂಪತಿಗಳನ್ನು ಅಸ್ವಸ್ಥಗೊಳಿಸಿತು. ಬೀಚಿಯ ಹಿರಿಯ ಮಗ ಶ್ರೀನಿವಾಸ ಮೂರ್ತಿ ಶಾಂತಿನಗರದಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವರ ಹೆಂಡತಿ ಭಾರತಿ. ಇವರಿಗೆ 3 ಮಕ್ಕಳು, 2 ಹೆಣ್ಣು 1 ಗಂಡು ಮಗು. ಲಂಚ ವಿರೋಧಿ. ಸರಕಾರಿ ಸೇವೆಯಲ್ಲಿದ್ದಾಗ ಬೀಚಿ ಅನೇಕ ಬಾರಿ ಅಧಿಕಾರಿಗಳ ಕಿರುಕುಳಕ್ಕೆ ಒಳಗಾಗಬೇಕಾಯಿತು. ಕಾರಣ, ಬೀಚಿಯ ನೇರ ನುಡಿ, ಲಂಚ ರುಷುವತ್ತುಗಳನ್ನು ವಿರೋಧಿಸುವವರ ಪ್ರವೃತ್ತಿ, ಸಮಾಜದಲ್ಲಿ ಆದರ್ಶವಾಗಿ ಬದುಕುವ ಭರವಸೆ, ಲಂಚದ ಉಗಮ ಖಾತೆಯಲ್ಲಿ ಇವೆಲ್ಲ ನಡೆಯದ ನಾಣ್ಯಗಳು. ಇದರಿಂದ ಬೀಚಿಯ ಮೇಲೆ ಅಲ್ಲಸಲ್ಲದ ಆರೋಪ, ವರ್ಗಾವಣೆ. ಇಂತಹ ಪರಿಸ್ಥಿತಿಯಲ್ಲಿ ಹುಚ್ಚು ಹಿಡಿಯಬೇಕಾದ ಬೀಚಿ ತಮ್ಮ ಹಾಸ್ಯ ಪ್ರಜ್ಞೆಯಿಂದ ತಾನು ನಕ್ಕು ಇತರರನ್ನು ನಗಿಸಿ ಮನಸ್ಸಿನ ಭಾರವನ್ನು ಹಗುರಗೊಳಿಸುತ್ತಿದ್ದರು. ಬಾಲ್ಯದಲ್ಲಿ ನೋಡಿದ ಬಯಲಾಟಗಳ ನಾಟಕಗಳು ಇವರನ್ನು ನಟನನ್ನಾಗಿ ರೂಪಿಸಿದವು. ಬಾಲ್ಯದಲ್ಲಿ ಶಾಲೆಯ ಸ್ನೇಹಿತರನ್ನು ಸೇರಿಸಿಕೊಂಡು ಯಾರದ್ದೋ ಮನೆಯ ಜಗುಲಿಯ ಮೇಲೆ ಬೂದಿ ಇಜ್ಜಲುಗಳನ್ನು ಬಳಿದುಕೊಂಡು ಕೀಚಕವದೆ ನಾಟಕ ಅಭಿನಯಿಸಿ, ಆದರೆ ಕೀಚಕನಾದ ಬೀಚಿ ತನ್ನ ಭೀಮಬಲದಿಂದ ಭೀಮನ ಪಾತ್ರಧಾರಿಯನ್ನೇ ಉರುಳಿಸಿ ಉಸಿರುಗುಟ್ಟುವಂತೆ ಮಾಡಿದ್ದು ಕೇಳಿ ತಾಯಿ ಈ ಕೀಚಕನನ್ನು ಅದೇ ವೇಷ ಬಣ್ಣದಲ್ಲಿ ಬೀದಿಯಲ್ಲಿ ಎಳೆದುಕೊಂಡು ಹೊರಟಾಗ ಬೀದಿಯ ಜನ ನಕ್ಕಿದ್ದುಂಟು. ಮುಂದೆ ಇವರು ಅನೇಕ ನಾಟಕ ಬಳ್ಳಾರಿ ಮದ್ರಾಸುಗಳಲ್ಲಿ ಆಡಿದ್ದುಂಟು. ಬಳ್ಳಾರಿ ರಾಘವರಂತಹ ರಂಗಭೂಮಿ ಭೀಷ್ಮರಿಂದ ಹೊಗಳಿಕೆ ಪಡೆದಿದ್ದಾರೆ. ಕಾಳಿಂಗರಾಯ, BR ಪಂತಲು, ಸೋಹನಕುಮಾರಿಯರೊಂದಿಗೆ ಮದ್ರಾಸ್ ಆಕಾಶವಾಣಿಯಲ್ಲಿ ತಾವೇ ಬರೆದ ನಾಟಕಗಳನ್ನು ಬಿತ್ತರಿಸಿದ್ದುಂಟು. ಬಂಗಾರದ ಕತ್ತೆ ಎಂಬ ಇವರ ಕಾದಂಬರಿ ಆಧಾರಿತ ಬಿಡುಗಡೆಯಾಗದ ಚಲನಚಿತ್ರದಲ್ಲಿ ನಟಿಸಿದ್ದುಂಟು. ವಂದನೆಗಳು ಸ್ನೇಹಿತರೆ. ಬೀಚಿಯವರ ಮುಂದಿನ ಅಧ್ಯಾಯವನ್ನು ಮುಂದೆ ಪ್ರಕಟಿಸಲಾಗುತ್ತದೆ. ಇದೇ ರೀತಿಯ ವಿಡಿಯೋ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.